ಈಗಾಗಲೇ ಇಡೀ ರಾಜ್ಯಾದ್ಯಂತ ಬಿಜೆಪಿ ಮತ್ತು ಆರ್ಎಸ್ಎಸ್ ಅವರು ಕೂಡಿಕೊಂಡು ಒಂದು ಮಾದಿಗರ ಮುನ್ನಡೆ ಅನ್ನತಕ್ಕಂಥ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಇದೇ ಡಿಸೆಂಬರ್ 29ರಂದು ಒಂದು ಮಾದಿಗರ ಮುನ್ನಡೆ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ಉಗ್ರವಾಗಿ ಕರ್ನಾಟಕದ ಸಂಘರ್ಷ ಮತ್ತು ಮಾದಿಗ ಸಂಘಟನೆಗಳ ಎಲ್ಲ ಸಂಘಟನೆಗಳು ಉಗ್ರವಾಗಿ ಖಂಡಿಸ್ತವೆ. ಅದರಂತೆ ಇವತ್ತಿನ ದಿನ ಮಾದಿಗರ ಮುನ್ನಡೆ ಮಾದಿಗರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಏನು ಕೆಲಸ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಮತ್ತು ಲೋಕೋಪಯೋಗಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಉಸ್ತುವಾರಿ ಕೂಡ ಅವರಿಗೆ ವಹಿಸಿದ್ದರು. ಅದರಲ್ಲಿ ಕಲಬುರಗಿ ಜಿಲ್ಲೆಗೆ ಬಂದಾಗ ನಾವು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಬಗ್ಗೆ ಒಂದು ಮನವಿ ಪತ್ರ ಕೊಡುವಂಥ ಸಂದರ್ಭದಲ್ಲಿ ನಾವು ಅವರಿಗೆ ಕೆಲವೊಂದು ಪ್ರಶ್ನೆಗಳು ಕೇಳ್ತೀವಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಮನವಿ ಪತ್ರ ಕೂಡ ತಗೊಳ್ಳೋಂಥ ಸೌಜನ್ಯತೆ ಅವ್ರಿಗಿರಲಿಲ್ಲ. ಆ ಸೌಜನ್ಯತೆ ಇಲ್ಲದರೂ ಕೂಡ ನಮ್ಮನ್ನು ಅವ್ರು ಕಲಬುರಗಿ ಜಿಲ್ಲೆಗೆ ಬರಬೇಕಾದ್ರೆ ಪೊಲೀಸರ ಮುಖಾಂತರ ನನ್ನ ಮೊದಲೇ ಒಂದು ಬಂಧಿಸಿ ನನ್ನ ಒಳಗಿಡಿಸಿ ಈ ಕಲಬುರಗಿ ಜಿಲ್ಲೆಗೆ ಬಂದು ಹೋಗಿದ್ದ ಉದಾಹರಣೆಗಳಿದ್ದಾವೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾದಿಗರಿಗೆ ಏನಾದರೂ ಒಂದು ಯಾವುದಾದರೂ ಮಹಾನಗರ ಪಾಲಿಕೆ ಚುನಾವಣೆ ಟಿಕೆಟ್ ಆಗಲಿ ಮತ್ತು ಯಾವುದಾದರೂ ನಿಗಮದಲ್ಲಿ ಅವರು ಕಲಬುರಗಿ ಜಿಲ್ಲೆಗೆ ಯಾವುದೇ ಒಂದು ಸ್ಥಾನಮಾನ ನೀಡುವಲ್ಲಿ ಭಾಳ ಇಡೀ ರಾಜ್ಯದಂತೆ ಕಲಬುರಗಿ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯದಂತೆ ಅವ್ರು ಯಾರು ಕಲಬುರಗಿ ಮಾದಿಗರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅದಕ್ಕಾಗಿ ಕಲಬುರಗಿ ಜಿಲ್ಲೆಯ ಮಾದಿಗರ ಒಂದು ಮುನ್ನಡೆ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಗೆ ಬಂದಿದ್ದೇ ಆದರೆ ಅವರಿಗೆ ಕಪ್ಪು ಬಟ್ಟಿ ಪ್ರದರ್ಶನ ಮಾಡೋದಾಗಲಿ ಅವ್ರಿಗೆ ಗೆಲುವು ಮಾಡೋದಾಗಲಿ ನಾವು ಮಾಡ್ತೀವಿ. ಅವ್ರು ಯಾವುದೇ ರೀತಿ ತಾಕತ್ತು ಹಚ್ಚಲಿ, ಅವ್ರು ಯಾವುದೇ ರೀತಿ ಅವ್ರ ಪಕ್ಷದ ವರಿಷ್ಠರಿಂದ ತಾಕತ್ತು ಹಚ್ಚಲಿ, ನಾವು ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ ಅಂತಕ್ಕಂಥದ್ದು ಕೂಡ ಮತ್ತು ಯಾವುದೇ ಕಾರಣಕ್ಕೆ ಕಲಬುರಗಿ ಜಿಲ್ಲೆಗೆ ಬಂದಿದೆ ಆದರೆ ಮಾನ ಮರ್ಯಾದೆ ಕಳ್ಕೊಬೇಕಾಗ್ತದೆ. ಆದ್ದರಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ಕೋತೀವಿ, ಕಲಬುರಗಿ ಜಿಲ್ಲೆಗೆ ಬಂದು ಮಾನ ಮರ್ಯಾದೆ ಕಳ್ಕೊಳ್ಬೇಡ. ನಾವು ಕಾಂಗ್ರೆಸ್ದವರಲ್ಲ. ಈಗ ಚಿತ್ರದುರ್ಗದಲ್ಲಿ ನಡೆದಂಥ ಘಟನೆ, ಅವರು ಒಂದು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಚಿತ್ರದುರ್ಗದ ಒಬ್ಬ ಹೋರಾಟಗಾರರು ಕೆಲವು ಜನ ಅವ್ರಿಗೆ ಒಂದು ವೇಳೆ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೇಸ್ ಮಾಡಿ ಒಳಗಿರ್ತಕ್ಕಂಥ ಜೈಲಲ್ಲಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೆ ಕಲಬುರಗಿ ಜಿಲ್ಲೆ ಅದೆಲ್ಲ ನಡೆಯಂಗಿಲ್ಲ. ನಾನು ಯಾವ ಪಕ್ಷದ ಗುಲಾಮನೂ ಅಲ್ಲ, ನಾನು ಒಬ್ಬ ನಿಜವಾಗಲೂ ಮಾದಿಗ ಸಂಘಟನೆ ಹೋರಾಟಗಾರ ಆಗಿ ಹೇಳುತ್ತಾ ಇದ್ದೀನಿ. ನೀವು ಕಲಬುರಗಿ ಜಿಲ್ಲೆಗೆ ಬರಬೇಕಾದರೆ ನೀವು ಏನಾದರೂ ಕಾರ್ಯಕ್ರಮ ಮಾಡೋಕ್ಕಾದರೆ ಮಾದಿಗರ ಬಿಜೆಪಿ ಮಾದಿಗರ ಮುನ್ನಡೆ ಅಂತಕ್ಕ ಕಾರ್ಯಕ್ರಮ ಮಾಡಿವಿನ ಮಾದಿಗರ ಮುನ್ನಡೆ ಅಂತ ಕಾರ್ಯಕ್ರಮ ಮಾಡಿದೆ ಆದರೆ ನಾವು ವಿರೋಧ ಮಾಡ್ತೀವಿ ಅಂತಕ್ಕಂಥದ್ದು ಈ ಪತ್ರಿಕಾಗೋಷ್ಠಿ ಮೂಲಕ ಎಚ್ಚರಿಕೆ ಕೊಡ್ತಿದ್ದೀನಿ. ಮತ್ತು ಒಂದೇ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಹೋಗಿ ಒಂದು ಮನವಿ ಮಾಡ್ಕೋತೀವಿ, ಅವತ್ತಿನ ದಿವಸ ಅವರಿಗೆ ಪರ್ಮಿಷನ್ ಕೊಡಬೇಡ್ರಿ ಕಾರ್ಯಕ್ರಮ ಮಾಡೋದಕ್ಕೆ. ಒಂದೇ ಕೊಟ್ಟಿದೆ ಆದರೆ ಗಲಾಟೆ ಆಗ್ತಕ್ಕಂಥ ಎಲ್ಲ ಮುನ್ನಾಲೋಚನೆ ಕೂಡ ಅವ್ರಿಗೆ ಏನು ಹೇಳಬೇಕಾಗಿದೆ ಪೊಲೀಸ್ ಕಮಿಷನರ್ ಕೂಡ ಮನವಿ ಮಾಡ್ಕೊಂಡು ಹೇಳ್ತೀವಿ. ಇವತ್ತು ನಾವು ಅವತ್ತು ಯಾವುದೇ ಕಾರ್ಯಕ್ರಮ ನಮಗೆ ಪರ್ಮಿಷನ್ ಕೊಡದೇ ಹೋದರೂ ಕೂಡ ನಾವು ಅವತ್ತು ಪ್ರತಿಭಟನೆ ಮಾಡೋಕ್ಕೆ ಸಿದ್ಧರಿದ್ದೀವಿ. ಲಾಠಿ ಚಾರ್ಜ್ ಆದರೂ ಕೂಡ ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧರಿದ್ದೀವಿ. ನಮ್ಮೊಂದು ವೇಳೆ ಪ್ರಾಣ ಹೋಗ್ತಾ ಅನ್ನೋದು ನಾವು ಪ್ರಾವ ಇಲ್ಲ. ನಾವು ಸಮಾಜ ಪರವಾಗಿ ಸಮಾಜ ಚಿಂತನೆ ಒಳ್ಳೆಯವರು ಏನಾದರೂ ಇವತ್ತು ಹೇಳ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಬರೀ ಒಂದು ಮಂದಕೃಷ್ಣ ಮಾದರಿ ಅವರಿಗೆ ನಮ್ಮ ಪ್ರಧಾನಮಂತ್ರಿಗಳು ಕೊಳ್ಳಿಕೊಂಡು ಅವ್ರ ಬಗ್ಗೆ ಪ್ರಚಾರ ಮಾಡಿಕೊಂಡು ಒಬ್ಬ ಮಾದಿಗ ಸಮಾಜಕ್ಕೆ ಒಬ್ಬ ಪ್ರಧಾನಮಂತ್ರಿನೇ ಕೊಳ್ಳಿಕೊಳ್ಳಿಕೊಂಡು ಒಂದು ನಮ್ಮ ಸಮಾಜದ ಬಗ್ಗೆ ಎಷ್ಟು ಚಿಂತನೆ ಇದೆ ಅಂತಕ್ಕಂಥ ಪ್ರಚಾರ ಮಾಡತ್ತಾರೆ ವಿನ ಅವರ್ಯಾರು ಸಮಾಜ ಚಿಂತಕರಲ್ಲ. ಒಂದು ವೇಳೆ ಮಂದಕೃಷ್ಣ ಮಾದರಿ ಬಗ್ಗೆ ತಾವು ಏನಾದರೂ ಮಾತಾಡಬೇಕಾದರೆ ನೀತಿಗತಿ ನಿಮಗಿಲ್ಲ. ಯಾಕಂದರೆ ಅವರು ನಿಜವಾದರೂ ನಿಷ್ಠವಂತ ಹೋರಾಟಗಾರ. ಅವನೇನಾದರೂ ರಾಜಕೀಯಕ್ಕೆ ಧುಮುಕಿದ್ದೆ ಆದರೆ ಅವತ್ತು ಪ್ರಧಾನಮಂತ್ರಿ ಒಂದು ಸ್ಥಾನದಲ್ಲಿ ಇರ್ತಿದ್ದ. ಆದರೆ ಅವನು ರಾಜಕೀಯ ಬೇಡ, ನಾನು ಸಮಾಜ ಇಂಪಾರ್ಟೆಂಟು, ಸಮಾಜ ಮುಖ್ಯ, ಸಮಾಜ ಅಂತಕ್ಕಂಥ ಒಂದು ದೃಷ್ಟಿ ಇಟ್ಟುಕೊಂಡು ಇವತ್ತು ಸಮಾಜಕ್ಕೆ ಹೈದರಾಬಾದಿನಲ್ಲಿ ಇಡೀ ಲಕ್ಷ ಜನ ಸೇರಿಸಿ ಇವತ್ತು ಕಾರ್ಯಕ್ರಮ ಮಾಡಿದಾಗ ನಮ್ಮ ಪ್ರಧಾನಮಂತ್ರಿಗಳು ಹೋಗಿ ಅವರಿಗೆ ತಬ್ಕೊಂಡು ನಮಗೆ ಹುರಿದುಂಬಿಸ್ತಕ್ಕಂಥ ಹೂವು ಕಿವಿಯಲ್ಲಿ ಹೂವು ಇರ್ತಕ್ಕಂಥ ಕೆಲಸ ಮಾಡ್ತಾರೆ ವಿನ ಬಿ ಜೆ ಪಿದವರು. ನಾವ್ಯಾರು ಹೂವು ಇಟ್ಕೊಂಡಿಲ್ಲ. ಮುಂದೆ ಮೊನ್ನೆ ನಡೆದಂಥ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿಮ್ಮ ಒಳ ಮೀಸಲಾತಿ ಜಾರಿ ಮಾಡಿದ್ದೀವಿ, ಬಿ ಜೆ ಪಿ ಪಕ್ಷ ಒಳ ಮೀಸಲಾತಿ ಜಾರಿ ಮಾಡಿದೆ, ಅದಕ್ಕೆ ಮತ ಹಾಕ್ರಿ ಅಂತಕ್ಕಂಥ ನಮ್ಮ ಕಿವ್ಯಾಗ ಹೂವು ಇರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೆ ನಾವು ಇವತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇವರು ಓಟು ಮತ ನಮ್ಮ ಮಾದಿಗರ ಮತ ಸೆಳೆಯೋಸ್ಕರ ಕಾರ್ಯಕ್ರಮ ಮಾಡ್ತಾರೆ ವಿನ ಮಾದಿಗರ ಒಂದು ಏಳಿಗೆಗಾಗಲಿ ಅವರ ಒಳ್ಳೆತನಕ್ಕಾಗಲಿ ಮಾಡ್ತಾ ಇಲ್ಲ. ಆದರೆ ಮಾದಿಗರು ಎಚ್ಚೆತ್ತುಕೊಳ್ಳಬೇಕು. ನಿಜವಾಗಲೂ ನಾ ಕಾಂಗ್ರೆಸ್ ಬಿ ಜೆ ಪಿ ಹೇಳಲ್ಲ, ನಿಮ್ಮ ಮನ ಯಾರು ನಿಮಗೆ ಸ್ಪಂದಿಸ್ತಾರ, ಯಾವುದೇ ಯಾರು ನಿಮಗೆ ಸ್ಪಂದಿಸ್ತದ ಪಕ್ಷ, ನಿಮ್ಮ ಪಕ್ಷ ಯಾವ ಪಕ್ಷದ ಅವ್ರಿಗೆ ಮತ ಹಾಕ್ರಿ ವಿನ ಬಿ ಜೆ ಪಿ ಹೇಳಿದಕ್ಕೆ ಹಾಕ್ಬೇಡ್ರಿ, ಕಾಂಗ್ರೆಸ್ದವ್ರು ಹೇಳ್ಯಾರ ಅಂತ ಹೇಳ್ಬೇಕ್ರಿ, ನಾನು ಹೇಳಿದ ಅಂತ ಕೂಡ ಹಾಕಬೇಡ್ರಿ. ನೀವು ನಿಜವಾಗಲೂ ನಿಮ್ಮ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಹಕ್ಕು, ನೀವು ಯಾವ ಥರ ನಿಮ್ಗೆ ಯಾರು ಹೇಳಿದಂತ ಅವ್ರಿಗೆ ಹಾಕ್ರಿ. ಅದೇ ಗೋವಿಂದ ಕಾರಜೋಳ ಹೇಳ ಅಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಆ ಕಾರ್ಯಕ್ರಮಕ್ಕೆ ಹೋಗೋದಾಗಲಿ, ಯಾವ ಬಿ ಜೆ ಪಿದವ್ರು ಹೋಗ್ಲಿ ಪರವಾಗಿಲ್ಲ, ಯಾರು ಹೋರಾಟಗಾರರು ಮತ್ತು ಉಳಿವಿದ ರಾಜಕೀಯ ಮುಖಂಡರಲ್ಲಿ ಹೋಗಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಇದೆ.
ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವುದೇ ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಅದಕ್ಕೆ ಮಾತ್ರ ಅಡೆತಡೆ ಮಾಡೋದಂತ ಗ್ಯಾರಂಟಿ. ನಾವು ಜೈಲಿಗೆ ಹೋಗೋದ್ರೆ ಸಿದ್ಧರಿದ್ದೀವಿ. ನಾವು ಯಾವುದೇ ಕಾರ್ಯಕ್ರಮ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದು ನೇರವಾಗಿ ಖಂಡಿಸ್ತಾ ಇದ್ದೀವಿ. ಇದನ್ನು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂದ್ರೆ, ಬರುವ 29ನೇ ತಾರೀಕು ಡಿಸೆಂಬರ್ 29, 2023 ಮಾದಿಗರ ಮುನ್ನಡೆ ಕಾರ್ಯಕ್ರಮವನ್ನು ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮದು ವಿರೋಧ ಅದ. ಅದು ಮಾದಿಗರ ಮುನ್ನಡೆ ಕಾರ್ಯಕ್ರಮ ಇಲ್ಲ, ಬಿ ಜೆ ಪಿ ಮಾದಿಗರ ಮುನ್ನಡೆ ಕಾರ್ಯಕ್ರಮ ಅದ. ಅದು ಸ್ವಾರ್ಥಕ್ಕಾಗಿ ಮಾಡ್ಕೊಳತ್ತಾರ, ಅದು ಸಮಾಜ ಬಲಿಪಶು ಮಾಡ್ಲತ್ತಾರ. ಅವರು ಸಮಾಜಕ್ಕೆ ಏನು ಕೊಡುಗೆ ಇಲ್ಲ ಅದರಿಂದ. ಅದೇ ಮುಂದಾಳತ್ವ ವಹಿಸ್ಕೊಂಡಿರ್ತಕ್ಕಂಥ ರಾಜ್ಯ ನಾಯಕರಾದಂಥ ಗೋವಿಂದ ಕಾರಜೋಳಗಾಗಿರ್ಬೋದು, ಆಯಿತು ನಾರಾಯಣಸ್ವಾಮಿ ಆಗಿರ್ಬೋದು, ಅವರು ಅಧಿಕಾರದಾಗಿದ್ದಾಗಂತೂ ಸಮಾಜಕ್ಕಂತೂ ಮೊದಲೇ ಏನೂ ನೋಡಿಲ್ಲ. ಗುಲ್ಬರ್ಗ ಉಸ್ತುವಾರಿ ಮಂತ್ರಿ ಇದ್ದರು ಗೋವಿಂದ ಕಾರಜೋಳವರು, ಅವಾಗೇನು ಸಮಾಜಕ್ಕೆ ಮಾಡಿಲ್ಲ. ಸಮಾಜದವ್ರು ಅಂದಾಗೆ ದೂರ ತಳ್ಯಾರ, ಸಮಾಜದವ್ರೊಂದಿಗೆ ಸ್ಟುಪ್ಪಿಡ್ ಅಂತ ಬೈದಾರ ಎಷ್ಟೋ ಜನ ನಮ್ಮೆದ್ರ, ಅಥವಾ ನಮಗೆ ಏನೇನು ದೂರಿಸಿದಾರ ಸಮಾಜ ಏನರೇ ಕೆಲಸ ಕಾರ್ಯಗಳು ಹೋದಾಗ. ಹೀಗಾಗಿ ಈಗೇನ ಸಮಾಜ ಅಧಿಕಾರ ಇಲ್ಲ, ಅಧಿಕಾರ ಕಳ್ಕೊಂಡ್ರ ಸೋತಾರ, ಅದಕ್ಕೆ ಸಮಾಜ ಹಿಡ್ಕೊಂಡು ಬರ್ಲತ್ತಾರ. ಹೀಗಾಗಿ ನಮ್ಮ ಸಮುದಾಯದವರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡತ್ತಾರ. ಅದು ಮಾದಿಗರ ನಡೆ ಮಾದಿಗರ ಮುನ್ನಡೆ ಕಾರ್ಯಕ್ರಮ ಏನದು, ಬಿ ಜೆ ಪಿ ಮಾದಿಗರ ಮುನ್ನಡೆ ಕಾರ್ಯಕ್ರಮ ಅದ. ಅದಕ್ಕೆ ನಮ್ಮದು ಎಲ್ಲರದು ನಮ್ಮದು ಮಾದಿಗ ಸಂಘಟನೆ ವತಿಯಿಂದ ವಿರೋಧ ವ್ಯಕ್ತಪಡಿಸ್ಲತ್ತೀವಿ. ಹಾಂ, ಅವತ್ತಿನ ದಿನ ಅದು ಕಾರ್ಯಕ್ರಮ ನಾವು ತಡೆ ಮಾಡ್ತೀವಿ. ಪ್ರತಿಭಟನೆ ಮಾಡಿಕೆಸಿಂದ ಗೋವಿಂದ ಕಾರಜೋಳ ಕಪ್ಪುಪಟ್ಟು ಪ್ರದರ್ಶನ ಮಾಡ್ತೀವಿ. ಹಿಂಗಾಗಿ ಕಾರ್ಯಕ್ರಮ ನಡೀಲ ಅನ್ನೋಂಥ ವ್ಯವಸ್ಥೆನ ನಾವು ಎಲ್ಲ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಸಂಘಟನೆ.